ममदापूर येथील अंबिका देवालयातील नवरात्रोत्सव बंद. ममदापूर येथील होणाऱ्या अंबिका देवालयातील नवरात्रोत्सव कोरोनाच्या काळामध्ये बंद करण्यात आल्याची माहिती मुजराई इलाक्याचे कमिशनर एस सी कोठारगस्ती यांनी सांगितली. प्रत्येक वर्षी नवरात्रोत्सव मोठ्या प्रमाणात होत असतो. या ठिकाणी नागरिकांची मोठी गर्दी असते. यामुळे कोरोनाचा प्रादुर्भाव होऊ नये यासाठी सरकारी पातळीवर नवरात्रोत्सव बंद असा निर्णय घेण्यात आला आहे. या काळामध्ये देवालयात प्रवेश करता येणार नसून केवळ विधिवत पूजा करण्यात येणार आहे. पालखी मिरवणूक सीमोल्लंघन यासारखे कार्यक्रम रद्द करण्यात आले आहेत असा निर्णय बैठकीत करण्यात आला. ಗಡಿ ಭಾಗದಲ್ಲಿರುವಂತಹ ಅಂಬಿಕಾದೇವಿ ದೇವಸ್ಥಾನ ಮಂದಾಪುರ ಒಂದು ಜಾಗೃತ ಸ್ಥಳವಾಗಿದ್ದು ಯಾವ ರೀತಿ ಬೆಳಗಾವಿಯಲ್ಲಿ ಒಂದು ಮಾಯಕದ ಚಚ್ಚರಿ ಸೌದತ್ತಿ ಈ ರೀತಿ ಒಂದು ಶಕ್ತಿ ಪೀಠದ ಒಂದು ಸ್ಥಳ ಮಹಿಮೆಯಿರುವಂತಹ ತುಳಜಾಪುರ ಭವಾನಿಯ ಮೂಲ ಸ್ಥಾನ ಅನ್ನುವಂಥ ಪ್ರಸಿದ್ಧ ಹೊಂದಂತ ಅಂಬಿಕಾದೇವಿ ದೇವಸ್ಥಾನ ಮಂದಾಪುರದಲ್ಲಿ ಈ ಕಳೆದ 6-7 ತಿಂಗಳಿಂದ ಕೊರೋನಾ ಅನ್ನುವಂಥ ಮಹಾಮಾರಿ ಇಡೀ ಜಾಗತಿಕವಾಗಿ ದೇಶದ ರಾಜ್ಯಕ್ಕೆ ಒಂದು ಸಾಂಕ್ರಾಮಿಕದಿಂದ ಭಯಗೊಂಡಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಇತ್ತೀಚೆಗೆ ಗಡಿಭಾಗದಲ್ಲಿ ಮತ್ತು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ನೆರೆಯ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಕರೋನಾದ ಪ್ರಕರಣಗಳು ಪಾಸಿಟಿವ್ ಪ್ರಕರಣ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಈ ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಸವದತ್ತಿ ಚಿಂಚಿಡಿ ಒಡಚಿ ಜೋಗಳಬಾವಿ ಈ ರೀತಿ ಕೆಲವೊಂದು ಪ್ರಮುಖ ದೇವಸ್ಥಾನ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಭಕ್ತರ ಹೆಚ್ಚಿನ ಇರುವಂಥ ದೇವಸ್ಥಾನಗಳನ್ನು ನಾವು ಮಾರ್ಚ್ದಿಂದ ಇಲ್ಲಿವರೆಗೂ ಕೂಡ ದೇವಸ್ಥಾನ ಸಾರ್ವಜನಿಕರ ಭಕ್ತಾದಿಗಳಿಗೆ ದರ್ಶನದ ಒಂದು ಅವಕಾಶವನ್ನು ನಾವು ನಿರ್ಬಂಧಿಸಿ ಆ ದೇವಸ್ಥಾನದ ವಿಧಿ ವಿಧಾನಗಳ ಧಾರ್ಮಿಕ ವಿಧಾನಗಳನ್ನು ಯಾವುದಕ್ಕೂ ಅಡತಡೆ ಆಗದಾಗೆ ಪೂಜೆ ಯಾವುದನ್ನು ಕೂಡ ನಾವು ನಿಲ್ಲಿಸಿ ಧಾರ್ಮಿಕ ಚಟುವಟಿಕೆ ನಡೆಸ್ತಾ ಬಂದಿದ್ದೀವಿ. ಅದೇ ರೀತಿ ಅಂಬಿಕಾ ದೇವಸ್ಥಾನ ಮಂದಾಪುರದಲ್ಲಿ ಕೂಡ ನಾವು ಈ ಕಳೆದ ಮಾರ್ಚ್ ಕರೋನಾದ ಪ್ರಕರಣದಿಂದಾಗಿ ನಾವು ದೇವಸ್ಥಾನ ಸಾರ್ವಜನಿಕ ನಿಷೇಧ ಮಾಡಿದ್ದೀವಿ. ಈ ಹಂತದಲ್ಲಿ ಕೂಡ ಈ ಅಕ್ಟೋಬರ್ದಲ್ಲಿ ಮತ್ತು ವಿಶೇಷವಾಗಿ ನವರಾತ್ರಿ ದಸರಾದ ಹಂತದಲ್ಲಿ ಕೂಡ ನಾವು ಕಡ್ಡಾಯವಾಗಿ ದೇವಸ್ಥಾನ ಸಾರ್ವಜನಿಕರಿಗೆ ದರ್ಶನಕ್ಕೆ ನಿಷೇಧವನ್ನು ಅವಕಾಶ ಇರೋದಿಲ್ಲ. ಅದಕ್ಕಾಗಿ ಸ್ಥಳೀಯ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಬೇರೆ ಭಾಗದಿಂದ ಬರ್ತಂಥ ಭಕ್ತಾದಿಗಳು ನಮಗೆ ಸಹಕಾರ ನೀಡಬೇಕು. ಮತ್ತು ಈ ಭಾಗದಲ್ಲಿ ಕೂಡ ನವರಾತ್ರಿ 9 ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಸಂಭವ ಇರುವುದರಿಂದ ಮತ್ತು ಬೇರೆ ಬೇರೆ ಪರಸ್ಥಳದಿಂದ ನೆರೆ ರಾಜ್ಯಗಳಿಂದ ಅಥವಾ ಬೇರೆ ಒಂದು ಜನ ಭಕ್ತರು ಬರುವಂತಹ ಒಂದು ಅಂದಾಜ ಸಂಭವ ಸ್ಥಳೀಯವಾಗಿ ವಿಚಾರಿಸಲಾಗಿರುವುದರಿಂದ ಇವತ್ತು ಈ ಸಭೆಯನ್ನು ನಡೆಸಿ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಕಟ್ಟುನಿಟ್ಟಿನಿಂದ ಹೊರಗಿನ ಜನರನ್ನ ದರ್ಶನಕ್ಕೆ ಅವಕಾಶವನ್ನು ನಿರ್ಬಂಧಿಸಿ ಪೂಜೆ ಪುರಸ್ಕಾರಗಳನ್ನು ಮತ್ತು ಯಾವುದೇ ಚಟುವಟಿಕೆಗಳನ್ನು ಯಥಾರ್ಥವಾಗಿ ನಡೆಯುವ ಅನುಕೂಲ ಮಾಡಿ ಈ ಕೊಟ್ಟಿದ್ದರಿಂದ ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ದೇವಸ್ಥಾನ ದರ್ಶನಕ್ಕೆ ನೀವೆಲ್ಲರೂ ನಿಮ್ಮಲ್ಲಿ ಇದ್ದುಕೊಂಡೇ ದೇವಿಯ ಒಂದು ಪಾತ್ರ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ. यावेळी मुजराई इलाख्यामध्ये प्रमोशन झालेल्या मान्यवरांचा यामध्ये श्री किरण सत्तापगोळ, सुरेश वहनाळकर, शीतल करदत यांचा सत्कार ग्राम कमिटीच्या वतीने करण्यात आला. यावेळी गाव कामगार पाटील, निरंजन पाटील, प्रकाश पाटील, उत्तम पाटील, संजय पाटील, रावसाहेब गोरवाडे, इंगळे गुरुजी, गजानन कावडकर, संभाजी पाटील, श्रीकांत पुजारी, अमित शिंदे, सुरेश पुजारी, अप्पासो पुजारी, मधुकर उत्तुरे, पांडुरंग केनवडे, गुंडू पाटील आदी उपस्थित होते.